ನಿಮ್ಮ ಆಸೆಗೆ ಬಂದಿರ್ತಾರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹೀಗಾಗಿ ಹಾಲಿ ಸಂಸದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾ ಅಂಬರೀಶ್ಗೆ ಭಾರಿ ನಿರಾಸೆಯಾಗಿದೆ. ಇನ್ನು ಜೆಡಿಎಸ್ ನಿಂದ ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಅನೇಕ ದಿನಗಳ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಈ ಸಲ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದ್ದು, ಮಾರ್ಚ್ 25ರಂದು ಅಧಿಕೃತವಾಗಿ ಅದು ಘೋಷಣೆಯಾಗುತ್ತೆ. ನಿಖಿಲ್ ಕಣಕ್ಕಿಳಿಯೋದ್ರ ಬಗ್ಗೆ ಪರೋಕ್ಷವಾಗಿ HD ಕುಮಾರಸ್ವಾಮಿಯವರೇ ಖಚಿತಪಡಿಸಿದ್ದಾರೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ಮಂಡ್ಯದಲ್ಲಿ ಕುಮಾರಸ್ವಾಮಿ ಜೆಡಿಎಸ್ ನಾಯಕರು ಹಾಗೆ ಮುಖಂಡರ ಜೊತೆ ಸಭೆ ನಡೆಸಿದ್ದು, ಸಭೆಯಲ್ಲಿ ಎಲ್ಲಾ ನಾಯಕರು ಕುಮಾರಸ್ವಾಮಿ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ವೇಳೆ ಮಾತನಾಡಿರೋ ಕುಮಾರಸ್ವಾಮಿ, ನಿಮ್ಗೆ ನಿಖಿಲ್ ನನ್ನ ಒಪ್ಪಿಸೋದಕ್ಕೆ ಮುಂದಾಗ್ತೀನಿ, ನಿಮ್ಮ ಆಸೆಗೆ ನಾವು ಭಂಗ ತರೋದಿಲ್ಲ. ಪುತ್ರ ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೀನಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗೋದಿಲ್ಲ, ನಿಮ್ಮ ಆಸೆ ಪ್ರಕಾರ ಅದನ್ನು ನೆರವೇರಿಸ್ಕೊಳ್ತೀನಿ. ಮಾರ್ಚ್ 21ಕ್ಕೆ ನನಗೆ ಆಪರೇಷನ್ ಇದೆ, ಹೀಗಾಗಿ ಮಾರ್ಚ್ 25ರಂದು ಮಂಡ್ಯಕ್ಕೆ ಬಂದು ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತೀನಿ ಅಂತ ಸ್ಪಷ್ಟಪಡಿಸಿದ್ರು. ಈ ಮೂಲಕ ಪರೋಕ್ಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮಂಡ್ಯದಿಂದ ಕಣಕ್ಕಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇದರೊಂದಿಗೆ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತಾಗಿದೆ. ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಯಾರು ಯಾರು ಅಂತ ಅನೇಕ ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿ ಈ ಸಲ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ ಮೇಲೂ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು. ಖುದ್ದು ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು, ಹಾಗೆ ಸಿಎಸ್ ಪುಟ್ಟರಾಜು ಕಣಕ್ಕಿಳಿತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಕೊನೆಗೆ ಡಿಸಿ ತಮ್ಮಣ್ಣ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಬಹುದು ಅನ್ನೋ ಸುದ್ದಿ ಇತ್ತು. ಈಗ ಅಂತಿಮವಾಗಿ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆಯನ್ನ ಕುಮಾರಸ್ವಾಮಿ ಖಚಿತಪಡಿಸಿದ್ದು, ಮತ್ತೆ ಮಂಡ್ಯ ರಾಜಕಾರಣ ರಂಗೇರಲಿದೆ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣ ಅವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸ್, ನಿಮ್ಮ ಆಸೆಗೆ ಬಂದಿರ್ತಾರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿಗೂ ನಾನು ಒಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವತ್ತಿನ ಮೇಲೆ ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಿದೆ, ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದನ್ನು ನೆರವೇರಿಸ್ಕೊಡ್ತೀನಿ. 21ಕ್ಕೆ ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರುತ್ತೇನೆ. ಡಾಕ್ಟರ್ ಹೇಳಿದ್ದಾರೆ ಮೂರನೇ ತಿಂಗಳಲ್ಲಿ ನಿಮ್ಮ ಜನಗಳ ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿ ಆರೋಗ್ಯ ಸರಿಪಡಿಸ್ತೇವೆ ಅಂತ ಹೇಳಿ ಇವತ್ತು ಬಂದು ಜನತಾದಳಕ್ಕೆ, ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತೇ ನೀವು ತೀರ್ಮಾನ ಮಾಡಿದ್ದೀವಿ. ನಿಮ್ಮ ಋಣ ತೀರಿಸ್ತೀವಿ, ನಿಮ್ಮ ನಂಬಿಕೆ ಉಳಿಸ್ಕೊಡ್ತೀವಿ, ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ನಮಸ್ಕಾರ.